ಹಲೋ ವೀಕ್ಷಕರೇ, ಪವರ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ್. ಮುಸ್ಲಿಂ ಅಡಗು ಪ್ರತಾಪ್ ರೆಡ್ಡಿ ಈ ಹೆಸರು ಈಗ ಸದ್ಯ ಟಾಲಿವುಡ್ ರಂಗದಲ್ಲಿ ಸಖತ್ ಟ್ರೆಂಡಿಂಗ್ ಅಲ್ಲಿದೆ. ಅದು ಯಾಕೆ ಏನು ಎತ್ತ ಅನ್ನೋದನ್ನ ಹೇಳ್ತೀನಿ ಇವತ್ತು ವಿಶೇಷವಾದಂತಹ ಕಾರ್ಯಕ್ರಮದ ಮೂಲಕ. ಬನ್ನಿ ನೋಡೋಣ. ಸಂಕ್ರಾಂತಿಗೆ ತೆರೆ ಕಂಡಂತಹ ತೆಲುಗು ಸಿನಿಮಾ ವೀರ ಸಿಂಹ ರೆಡ್ಡಿ, ನಂದಮೂರಿ ಬಾಲಕೃಷ್ಣ ಅವರ ಬಹುನಿರೀಕ್ಷಿತ ಈ ವರ್ಷದ ಸಿನಿಮಾ ಅಂತ ಹೇಳ್ಬೋದು. ಈ ಸಿನಿಮಾ ಸಂಕ್ರಾಂತಿಗೆ ರಿಲೀಸ್ ಆಯಿತು, ದೊಡ್ಡ ಮಟ್ಟಿಗೆ ಓಪನಿಂಗ್ ಪಡ್ಕೊಂಡಿದೆ. ಮೊದಲ ದಿನದ ಕಲೆಕ್ಷನ್ ಬರೋಬ್ಬರಿ 54 ಕೋಟಿ ಆಗಿರ್ತಕ್ಕಂಥದ್ದು. ಈ ಸಿನಿಮಾ ತುಂಬಾ ವಿಶೇಷ, ಯಾಕೆ ಅಂತಂದ್ರೆ ಬಾಲಯ್ಯ ಅವರ ಒಟ್ಟಿಗೆ ಖಡಕ್ ಖಳನಟನಾಗಿ ಅಬ್ಬರಿಸಿದಂಥವರು ನಮ್ಮ ಕನ್ನಡದ ಪ್ರತಿಭೆ ದುನಿಯಾ ವಿಜಯ್ ಅವರು. ನಾವು ಸದ್ಯ ದುನಿಯಾ ವಿಜಯ್ ಅವರ ಮನೆ ಮುಂದೆ ಇದ್ದೀವಿ. ಅವ್ರು ಏನ್ ಮಾಡ್ತಿದ್ದಾರೆ ಅಂತ ನೋಡೋಣ, ಅವ್ರ ಜೊತೆ ಒಂದಷ್ಟು ಮಾತುಕತೆ ಮಾಡೋಣ, ಹರಟೋಣ. ಬನ್ನಿ ವಿಜಯ್ ಸರ್. ಕಂಗ್ರಾಚುಲೇಷನ್, ವೆರಿ ಗುಡ್ ಮಾರ್ನಿಂಗ್. ಬೆಳಗ್ಗೆನೆ ಎಲ್ಲೂ ಹೊಡಕ್ಕೆ ರೆಡಿ ಆದಂಗಿದೆ, ಊರ ಹತ್ರ ಹೊಡ್ತಾ ಇದೀವಿ ಸರ್. ಬಿಗ್ ಕಂಗ್ರಾಚುಲೇಷನ್, ರಾತ್ರಿ ಸಿನಿಮಾ ನೋಡಿದೆ, ನನಗೆ ಮೈ ಜುಮ್ ಅನಿಸ್ತು. ಥ್ಯಾಂಕ್ ಯು. ಪ್ರತಾಪ್ ರೆಡ್ಡಿಯ ಪ್ರತಾಪ ಆನ್ ಸ್ಕ್ರೀನ್ ಅಲ್ಲಿ ದೊಡ್ಡ ಮಟ್ಟಕ್ಕಿದೆ. ಥ್ಯಾಂಕ್ ಯು. ನಿಮ್ಗೆ ಏನನ್ಸ್ತು ಸರ್? ನನಗೂ ಸಖತ್ ಖುಷಿ ಆಗಿದೆ. ನಾನು ಕೂಡ ಹಾಕೇನೆ. ಮೋಸ್ಟ್ಲಿ ಕುಂಬಾರನಹಳ್ಳಿಗೆ ಹೊರಟಂಗಿದೆ. ಕುಂಬಾರನಹಳ್ಳಿಗೆ ಹೊರಟಂಗೆ, ಬನ್ನಿ ಒಣ ಹಂಗೆ ಮಾತಾಡ್ಕೊಂತ. ಎಸ್ ವೀಕ್ಷಕರೇ, ನಾವು ಕತ್ರಗುಪ್ಪೆಯಲ್ಲಿ ಇರ್ತಕ್ಕಂಥ ದುನಿಯಾ ವಿಜಯ್ ಅವರ ಮನೆಯಿಂದ ಜರ್ನಿ ಶುರು ಮಾಡಿದ್ವಿ. ಬೆಳಗ್ಗೆ ಮುಂಜಾನೆ ಅಲ್ಲಿಂದ ಹೊರಡ್ತಾ ಆನೇಕಲ್ ತಾಲೂಕಿನಲ್ಲಿ ಇರ್ತಕ್ಕಂಥ ಕುಂಬಾರನಹಳ್ಳಿ ಸೇರ್ಕೊಂಡಿದ್ದೀವಿ. ನಾವೀಗ ಒಂದು ತುಂಬ ವಿಶೇಷವಾದಂಥ ಸ್ಥಳದಲ್ಲಿದ್ದೀವಿ. ಈ ಸ್ಥಳ ಅಂತಂದರೆ ನಮಗೆಲ್ಲ ಒಂದು ಸ್ಥಳ ಆಗ್ಬೋದು, ಆದರೆ ದುನಿಯಾ ವಿಜಯ್ ಅವ್ರಿಗೆ ನಿಜವಾಗ್ಲೂ ಒಂಥರ ದೇವಸ್ಥಾನ ಅನ್ಬೋದು. ಯಾಕಂದರೆ ತಂದೆ ತಾಯಿಗೆ ನಿಜವಾಗ್ಲೂ ಇಲ್ಲಿ ಒಂದು ಆಲಯ ಕಟ್ಟಿಸಿದ್ದಾರೆ. ಯಾವ ಮಗನೂ ಹೀಗೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅನಿಸುತ್ತೆ. ಅದು ಅವರ ಅಭಿಮಾನ, ತಂದೆ ತಾಯಿ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ಮತ್ತು ಗೌರವ ಅಂತ ಹೇಳ್ಬೋದು. ಅಫ್ಕೋರ್ಸ್ ನಾವು ಇಲ್ಲಿ ಅವರ ಒಂದು ಸಣ್ಣ ಸಂದರ್ಶನ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಇವರೇನಪ್ಪ ಇಷ್ಟು ಸ್ಟೈಲಿಶ್ ಆಗಿ ಸ್ಪೆಕ್ಸ್ ಹಾಕಿದ್ದಾರೆ, ಶರ್ಟ್ಸ್ ಹಾಕಿದ್ದಾರೆ ಅಂತ ಯಾರು ಕಮೆಂಟ್ ಮಾಡೋಂಗಿಲ್ಲ ನೆಗೆಟಿವ್ ಆಗಿ. ಯಾಕಂತಂದ್ರೆ ತುಂಬ ಬಿಸಿಲು ಬೀಳ್ತಾ ಇದೆ. ನನ್ನ ಜೊತೆಗಿರ್ತಕ್ಕಂಥ ಹೀರೋ ಕೂಡ ಅಫ್ಕೋರ್ಸ್ ಅವ್ರು ಹೀರೋ ಹಾಕ್ಲೇಬೇಕು, ಅವರು ಕೂಡ ಶರ್ಟ್ಸ್ ಹಾಕಿದ್ದಾರೆ. ಎಸ್ ವಿಜಯಣ್ಣ, ಎಷ್ಟು ಸ್ಪೆಷಲ್ ಅನಿಸುತ್ತೆ ನಿಮಗೆ ಈ ಲೊಕೇಶನ್, ಈ ಪ್ಲೇಸ್? ಸ್ಪೆಷಲ್ಗಿಂತ ತುಂಬ ಎಮೋಷನಲ್ ಜಾಗ ಇದು. ಓಕೆ. ನನ್ನ ತಾಯಿ, ನನ್ನ ತಂದೆ ಇಬ್ಬರೂ ಇಲ್ಲಿ ಇಟ್ಟಿರುವಂಥ ಜಾಗ. ಹೌದು. ಇವತ್ತು ಈ ಮಟ್ಟಕ್ಕೆ ನಾನು ಎಲ್ಲ ಬೆಳಿಬೇಕಾದ್ರೆ ಅವರಿಬ್ಬರೇ ನನಗೆ ಕಾರಣಕರ್ತರು. ಅವರೇ ನಾನು ನೋಡಿದ್ದಂಥ ನಿಜವಾದ ದೇವರುಗಳು. ಸೊ ಹಂಗಾಗಿ ಪ್ರತಿ ವರ್ಷ ನಾನು ಬರ್ಡೇ ಮಾಡಿದಾಗ ಅಮ್ಮನ ಕೈಯಲ್ಲಿ ಮುಂದೆ ನಿಲ್ಲಿಸಿ ನಾನು ಕೇಕ್ನ ಕಟ್ ಮಾಡಿಸ್ತಾ ಇದ್ದೆ. ಹೌದು. ಸೊ ಒಂದು ವರ್ಷ ಕೋವಿಡ್ ಆಗಿ ಮಾಡೋಕ್ಕಾಗಲಿಲ್ಲ, ಇನ್ನೊಂದು ವರ್ಷ ಹಿಂಗೆ ಮಾಡೋದು ಬೇಡ ಅಂತ ಸುಮ್ಮನೆ ಮನಸ್ಸು ಬೇಜಾರಾಗಿತ್ತು. ಆದರೆ ಈ ವರ್ಷ ಇಲ್ಲ ಬಿಡು ಮಾಡ್ಕೊಳ್ಳೇಬೇಕು ಅಂತ ಡಿಸೈಡ್ ಮಾಡಿದಾಗ ಹೊಸಕೇರಳ್ಳಿ ಮನೆ ಹತ್ರ ಬೇಡ, ಪಾಪ ಅಲ್ಲಿ ತುಂಬ ಕಷ್ಟ ಆಗುತ್ತೆ, ಟ್ರಾಫಿಕ್ ತೊಂದರೆ ಆಗುತ್ತೆ, ಆಮೇಲೆ ಮೇನ್ ರೋಡ್ಗೆ ಇರುತ್ತೆ, ಆಮೇಲೆ ಪಾಪ ಸುಮ್ಮನೆ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ತೊಂದರೆ ಕೊಟ್ಟಂಗಾಗತ್ತೆ, ಸರಿ ಬೇಡ ಅವೆಲ್ಲ ಬೇಡ ಅಂತೇಳಿ ಇಲ್ಲಿಗೆ ಐ ಮೀನ್ ಕುಂಬಾರನಹಳ್ಳಿಲೇ ಮಾಡಬೇಕು ಅಂತ ಡಿಸೈಡ್ ಮಾಡಿ ಇಲ್ಲೇ ಮಾಡೋಣ, ಇನ್ನೆಷ್ಟೇ ವರ್ಷ ಹೋದರೂ ಇಲ್ಲೇ ಮಾಡೋಣ ಹುಟ್ಟಿದಬ್ಬನ. ಸೊ ತಾಯಿನೂ ನೆನೆಸ್ಕೊಳಂಗಾಗತ್ತೆ, ತಂದೆ ನೆನೆಸ್ಕೊಳಂಗಾಗತ್ತೆ ಅಂಥೇಳಿ ಇದನ್ನು ಪ್ಲ್ಯಾನ್ ಮಾಡಿದೆ ನಾನು. ನೀವು ತಾಯಿ ಬಗ್ಗೆ ಮಾತಾಡ್ತಾ ಒಂದು ಮಾತನ್ನು ಹೇಳಿದ್ರಿ, ಪ್ರತಿ ವರ್ಷ ನಮ್ಮ ತಾಯಿಯವರೊಟ್ಟಿಗೆ ನಾನು ಕೇಕ್ ಕಟ್ ಮಾಡ್ತಿದ್ದೆ ಅಂತಕ್ಕಂಥ ಮಾತನ್ನು ಹೇಳಿದ್ರಿ. ಬರೀ ಬರ್ತ್ಡೇಗೆ ಅಷ್ಟೇ ಅಲ್ಲ, ನಾನು ಅದಕ್ಕೆ ಸಾಕ್ಷಿಯಾಗಿದ್ದೀನಿ 8-10 ವರ್ಷಗಳಿಂದ. ಸೊ ಪ್ರತಿ ಸಿನಿಮಾ ರಿಲೀಸ್ ಆದಾಗಲೂ ಸಹ ನಿಮ್ಮ ಮೊದಲದಿಂದ ಮೊದಲ ಶೋ ನಿಮ್ಮ ಜೊತೆಗೆ ಅಮ್ಮ ಸಿನಿಮಾ ನೋಡ್ತಾ ಇದ್ರು. ಆದರೆ ಇವತ್ತು ತಾಯಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಅವರು ನಿಮ್ಮ ಹೃದಯದಲ್ಲಿ ಇರ್ತಾರೆ, ನಿಮ್ಮ ಅಭಿಮಾನಿಗಳ ಒಂದು ಆರಾಧನೆಯಲ್ಲಿ ಇರ್ತಾರೆ. ಸೊ ಅವ್ರು ಇಲ್ಲ ಅನ್ನೋಕ್ಕವರೆಗೂ ಎಷ್ಟು ಕಾಡುತ್ತೆ? ಓ ತುಂಬ ತುಂಬ ಕಾಡುತ್ತೆ. ನಾನು ಮೊನ್ನೆ ಕೂಡ ಕೂತು ಸುಮ್ಮನೆ ಒಬ್ಬನೇ ನೆನೆಸ್ಕೊಂಡು ಒಂದು ಸಣ್ಣ ಮಗು ಥರ ಅಳ್ತಾ ಇದ್ದೆ. ಅಂದರೆ ಬರ್ತ್ಡೇ ಹತ್ರ ಬಂತು, ಅಲ್ಲಿ ಆಚರಿಸ್ಕೋತಾ ಇದ್ದೀನಿ, ಬಟ್ ಅವರಿಲ್ಲ ಇವತ್ತು. ಇವತ್ತು ಎಲ್ಲ ಚೆನ್ನಾಗಾಗಿದೆ, ಅವ್ರು ಏನೇನು ಆಸೆ ಪಡ್ತಿದ್ರು ಅದೆಲ್ಲ ಹಂಗಂಗೆ ನಡೀತಾ ಇದೆ ಅನ್ನೋದನ್ನ ನೆನೆಸ್ಕೊಂಡು ಒಬ್ಬನೇ ಸುಮ್ಮನೆ ಸಣ್ಣ ಮಗು ಥರ ಹತ್ಬಿಟ್ಟೆ. ನನಗೆ ಒಂಥರ ಆಗ್ತಿತ್ತು, ಮನೇಲೆಲ್ಲ ಸಮಾಧಾನ ಮಾಡ್ತಿದ್ರು. ನಾನು ಪ್ರತಿ ದಿವಸ ನೆನೆಸ್ಕೋತೀನಿ ಅವ್ರನ್ನ, ಪ್ರತಿ ಕ್ಷಣ ನೆನೆಸ್ಕೋತೀನಿ ಅವ್ರನ್ನ. ಅಫ್ಕೋರ್ಸ್ ಅಕ್ಷರ ಹೇಳ್ಕೊಟ್ಟಂಥ ಗುರುಗಳು, ಜನ್ಮ ಕೊಟ್ಟಂಥ ತಂದೆ ತಾಯಿಗಳನ್ನ ನೆನೆಸ್ಕೊಳ್ಳದೆ ಇರ್ತಕ್ಕಂಥ ವ್ಯಕ್ತಿ ವ್ಯಕ್ತಿನೇ ಅಲ್ವಾ? ಆ ವ್ಯಕ್ತಿನೇ ಆಗಕ್ಕೆ ಸಾಧ್ಯ ಇಲ್ಲ, ಜೊತೆಗೆ ಅವ್ರದ್ದೊಂದು ಒಳ್ಳೆ ವ್ಯಕ್ತಿತ್ವವಾಗಿ ರೂಪುಗೊಳ್ಳಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥ ಮಾತಿದೆ. ಅದನ್ನು ನಿಮ್ಮನ್ನು ನೋಡಿದ್ರೆ ನಮಗೆ ನಿಜವಾಗ್ಲೂ ಹೆಮ್ಮೆ ಆಗುತ್ತೆ. ಈ ವರ್ಷದ ಬರ್ತ್ಡೇಗೆ ಇನ್ನೇನು ಕೌಂಟ್ ಡೌನ್ ಶುರುವಾಗಿದೆ, ಎಷ್ಟು ಸ್ಪೆಷಲ್ ಈ ವರ್ಷದ ಬರ್ತ್ಡೇ? ತುಂಬ ಸ್ಪೆಷಲ್. ಅಮ್ಮ ಯಾವಾಗಲೂ ಹೇಳೋರು, ಬಹುಶಃ ಗೊತ್ತಿಲ್ಲ ಅಂದರೆ ವಯಸ್ಸಾದಮೇಲೆ
ತಾಯಿಗೆ ಗೊತ್ತಾಗತ್ತೆ ಅಂತ ಕಾಣತ್ತೆ. ನಾನು ಇವ್ರನ್ನೆಲ್ಲ ಬಿಟ್ಟು ಹೋಗ್ತೀನಿ ಅನ್ನೋದು ತಾಯಿ ತಂದೆಗೆ ಇಬ್ಬರಿಗೂ ಗೊತ್ತಾಗತ್ತೇನೋ. ಓಕೆ, ತುಂಬ ದೇವ್ರನ್ನ ಬೇಡ್ಕೋತಿದ್ದು ನನಗೆ ಜ್ಞಾಪಕ ಇದೆ. ಆಮೇಲೆ ಪ್ರತಿ ಸರಿನೂ ನಾನು ಒಬ್ಬನೇ ಸುಮ್ಮನೆ ಕೂತಿದ್ದಾಗ ಇನ್ನೂ ಸಲಗಾನೂ ರಿಲೀಸ್ ಆಗಿರಲಿಲ್ಲ, ಬಂದು ಕೈ ಹಿಡ್ಕೊಂಡು ಯೋಚನೆ ಮಾಡಬೇಡಪ್ಪ, ನಿಂಗೆ ಒಳ್ಳೇದಾಗತ್ತೆ, ನಿಂಗೆ ತುಂಬ ಒಳ್ಳೇದಾಗತ್ತೆ, ನೀನು ನೋಡ್ಕೊಂಡಿರು, ಸಲಗ ಸಿನಿಮಾ ತುಂಬ ದೊಡ್ಡ ಸಕ್ಸಸ್ ಆಗತ್ತೆ, ನನ್ನ ಮನಸ್ಸು ನನಗೆ ಹೇಳ್ತಾ ಇದೆ ನೀನು ತುಂಬ ದೊಡ್ಡ ಮಟ್ಟಕ್ಕೆ ಹೋಗ್ತೀಯಾ ಅಂತ ನಮ್ಮ ತಾಯಿ ಯಾವಾಗಲೂ ಹೇಳೋರು. ಜೊತೆಲಿ ನಮ್ಮ ತಂದೆ ತನ ಜಾಸ್ತಿ ಮಾತಾಡ್ತಿರಲಿಲ್ಲ, ಅಂದರೆ ಆವಾಗ ಚಿಕ್ಕ ವಯಸ್ಸಿಂದನೂ ಆ ಭಯ ಅದೆಲ್ಲ ಇತ್ತಲ್ಲ. ಅಮ್ಮ ಕೂಡ ಆ ತಂದೆ ಕೂಡ ಹೇಳೋರು ಜಾಸ್ತಿ ನಮ್ಮ ಅಮ್ಮ ನನ್ನ ಮೇಲೆ ಐ ಥಿಂಕ್ ನನಗೆ ಸಿಕ್ಕಿದಂಥ ತಾಯಿ ಎಲ್ರಿಗೂ ಸಿಗಲಿ ಅಂತ ಕೇಳ್ಕೊತೀನಿ. ದೇವ್ರ ಹತ್ರ ಆಕೆ ಕೊನೆಯ ದಿನಗಳ ಏನು ನೋವಿತ್ತು ಅದನ್ನು ದೇವ್ರಿಗೆ ಅಂತಲೇ ಮುಡುಪಾಗಿಟ್ಟು ಬರೀ ತಪಸ್ಸು ಮಾಡಿಬಿಟ್ಲು ಅಂತ ಕಾಣತ್ತೆ. ನನ್ನನ್ನು ಕರ್ಕೊಳ್ಳೋದೇ ಆದರೆ ನನ್ನ ಮಗನಿಗೆ ಒಳ್ಳೇದು ಮಾಡ್ಬಿಡು ನೀನು ಅಂತ ಅಂತ ಮಾತು ಹೇಳಿದ್ರಿ. ತುಂಬ ಜನ ಮಕ್ಕಳಿಗೆ ತಂದೆ ತಾಯಿಗಳು ದೇವ್ರ ಸಮಾನನೇ, ಆದರೆ ನಿಮಗೆ ಅದಕ್ಕೂ ಮೀರಿದಂತ ಒಂದು ಭಾವ ನಿಮ್ಮಲ್ಲಿ, ಯಾಕಂತಂದ್ರೆ ನೀವು ಅವ್ರನ್ನ ಮಕ್ಕಳಂತೆ ನೋಡ್ಕೊಂಡ್ರಿ ಕೊನೆ ದಿನಗಳಲ್ಲಿ. ನಾವು ಆ ಕೊರೋನಾ ಟೈಮಲ್ಲಿ ನೀವು ಮಾಡಿ ಬಿಟ್ಟಂತ ಒಂದು ವಿಡಿಯೋದಲ್ಲೇ ಗೊತ್ತಾಯ್ತು ನೀವು ತಂದೆ ತಾಯಿಗಳಿಗೆ ಎಷ್ಟು ಕನೆಕ್ಟ್ ಆಗಿದ್ರಿ, ಯಾವ ರೇಂಜ್ಗೆ ನೀವು ಅವ್ರನ್ನ ಆರಾಧಿಸ್ತಿದ್ರಿ ಅಂತಕ್ಕಂಥದ್ದು. ಹೌದು, ನಿಜ. ಅದು ಅದೇ ನಾನು ನಾನೆಲ್ರಿಗೂ ಅದನ್ನೇ ಹೇಳೋದು, ಯಾರು ಏನೇ ಅಂತ ಇರಲಿ ಲೆಕ್ಕ ದೇವ್ರಿಗೆ ಬಿಟ್ಬಿಡಿ, ತಾಯಿ ತಂದೆಯನ್ನು ಮಾತ್ರ ಬಿಡಬೇಡಿ, ಬಲವಾಗಿ ಇಟ್ಕೊಳ್ಳಿ. ಮನಸಾರೆ ಅವ್ರನ್ನ ಇಷ್ಟಪಟ್ಟು ಜನ್ಮ ಕೊಟ್ಟಲ್ಲ ಅಂತ ಅವ್ರನ್ನ ಚೆನ್ನಾಗಿ ನೋಡ್ಕೊಂಬಿಟ್ರೆ ಅದ್ರ ಮುಂದೆ ಯಾವ ದೇವ್ರನ್ನು ನಾವು ಪೂಜೆ ಮಾಡೋದೇ ಬೇಡ. ಸೂಪರ್. ದುನಿಯಾ ವಿಜಯ್ ಅವರು ಎಲ್ಲೋ ರೋಡಲ್ಲಿ ಸಿಗ್ತಾ ಒಬ್ಬ ಭಿಕ್ಷುಕನ್ನ ಕರ್ಕೊಂಬಂದು ಅವನಿಗೆ ನೀಟಾಗಿ ಸ್ನಾನ ಮಾಡಿಸಿ, ಹೇರ್ ಕಟ್ ಮಾಡಿಸಿ, ಅವನಿಗೊಂದು ಒಳ್ಳೆ ಬಟ್ಟೆ ಹಾಕಿ, ಅವ್ರ ಜೊತೆ ಫೋಟೋ, ಅವನಿಗೊಂದು ಊಟ ತಿನ್ನಿಸಿ, ಜೊತೆಗೆ ಫೋಟೋ ತೆಗೆದು ಒಂದು ಸಿನಿಮಾದಲ್ಲಿ ಅವಕಾಶ ಕೂಡ ಕೊಟ್ರಿ ಅನ್ಸುತ್ತೆ. ಇದನ್ನೆಲ್ಲ ಮಾಡ್ತಾರೆ ಅಂದಾಗ ಸೊ ಮನೆಯವ್ರನ್ನ ಇನ್ನೆಷ್ಟು ಚೆನ್ನಾಗಿ ನೋಡ್ಕೋಬಹುದು ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರುವಂತ ವಿಚಾರನೇ. ಹೌದು, ನಿಜ ನಿಜ ನಿಜ. ಗೊತ್ತಿಲ್ಲ, ಅದು ನಂಗೆ ನನ್ನ ತಾಯಿ ಕಲಿಸಿದ್ದು, ಯಾವಾಗಲೂ ಅದೊಂದೇ ಹೇಳೋರು, ನೋಡಪ್ಪ ನಿನಗೆ ದುಡ್ಡು ಶಾಶ್ವತ ಅಲ್ಲ. ಟ್ರೂ. ಆಯ್ತಾ, ದುಡ್ಡಿನಿಂದ ಯಾವತ್ತೂ ಹೋಗಬೇಡ, ಒಂದು ಕೆಲಸ ಮಾತ್ರ ಬಿಡಬೇಡ, ನಿನಗೆ ನಿನಗೆ ಸಾಕು ಅನ್ನಿಸ್ಬಾರ್ದು, ನಿನ್ನ ಕೈಯಲ್ಲಿ ಆಗದೇ ಇದ್ರಾಗ ಮಾತ್ರ ಕೆಲಸನ ಬಿಡಬೇಕು, ಅಲ್ಲಿವರೆಗೂ ದುಡಿ, ನಿನಗೆ ಯಾರು ಏನೇ ಅಂತಿರಲಿ ಅದನ್ನು ಒಬ್ರಿಗೆ ಒಪ್ಪಿಸು ಮೇಲಿರೋರಿಗೆ, ಯಾಕೆಂದರೆ ಮೇಲಿರೋರು ನಮಗೆ ಕಾಣದೇ ಇದ್ರೂ ಎಲ್ಲ ಕೇಳಿಸ್ಕೋತಾರೆ, ಅವ್ರು ಮಾತ್ರ ಆನ್ಸರ್ ಕೊಡೋಕ್ಕೆ ಸಾಧ್ಯ. ಯಾರ್ಯಾರೋ ನಿನಗೆ ಆಗದೇ ಇರೋರು ನಿನ್ನ ಜಡ್ಜ್ ಮಾಡೋಕ್ಕೆ ಹೋಗ್ತಾರೆ ಅಂದರೆ ಅದಕ್ಕೆ ನೀನು ತಲೆ ಕೆಡಿಸ್ಕೋಬೇಡ, ಅವ್ರಿಗೂ ಒಳ್ಳೇದು ಬಯಸು, ನಿನ್ನ ಪಾಡು ನೀನು ಕೆಲಸ ಮಾಡ್ತಿರು ಅಂತೇಳಿ ಅವರು ಯಾವಾಗ್ಲೂ ವರ್ಷಕ್ಕೊಂದು ಸರ್ತಿ ನಮ್ಮೂರಿಗೆ ಬಂದು, ಹೌದು ಕುಂಬಾರನಹಳ್ಳಿಗೆ ಬಂದು, ಅವರು ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಅದಾದ್ಮೇಲೆ ಮಾರಮ್ಮ ಅಂತಿದೆ, ಮಾರಮ್ಮ ಇಲ್ಲೊಂದು ದೇವರಿದೆ ಸಪ್ಲಮ್ಮ ಅಂತ, ಇಲ್ಲಿ ಕಟ್ಟಿಸ್ತಿರೋದು ಅಲ್ಲಿ ಆ ಕಡೆ ಇದೆ ಸಪ್ಲಮ್ಮ, ಇದು ಮುನೇಶ್ವರ ಅವರೇ ಹೇಳಿ ಕಟ್ಟಿಸಿದ ದೇವಸ್ಥಾನ. ಸಾಮಾನ್ಯವಾಗಿ ನಮ್ಮ ಇದರಲ್ಲಿ ಹೊಲಗಳಲ್ಲಿ ತೋಟದ ಮುನೇಶ್ವರ ಅಂತ ಹಂಗೆ ಆ ತೋಟದ ಎಲ್ಲ ಅವರೇ ಕಟ್ಟಿಸಿದ್ದು, ಹೇಳಿ ನನ್ನ ಕೈಯಲ್ಲಿ ಹೇಳಿ ಹೇಳಿ ಕಟ್ಸ್ಕೊಂಡ್ರು, ಇದು ಕಟ್ಟು ಇದು ಕಟ್ಟು ಇದು ಕಟ್ಟು ಅಂತ. ಇದನ್ನೆಲ್ಲ ವರ್ಷಕ್ಕೊಂದ್ಸತಿ ಅವ್ರು ಬಂದು ಪೂಜೆ ಮಾಡಿ ಅವ್ರದ್ದು ಒಂದೇ ಆಸೆ ಎಲ್ರಿಗೂ ಊಟ ಹಾಕ್ಬೇಕು ಅಂತ, ಯಾವಾಗಲೂ ಅದೇ ಮಾಡ್ತಿದ್ದು ಅವರು. ಅಕಸ್ಮಾತ್ ನಾನು ಶೂಟಿಂಗಲ್ಲಿದ್ದರು, ನಾನು ಹೋಗಿ ತಿನ್ಕೊಳೋ ಊರಿಗೆ ಅಂತೇಳಿ ಎಲ್ಲ ಅಡುಗೆ ಮಾಡಿಸಿ ಎಲ್ರಿಗೂ ಊಟ ಹಾಕ್ಬಿಟ್ಟು ತಿನ್ನಿಸ್ಬಿಟ್ಟು ನಗ್ನಗ್ತಾ ಮನೆಗೆ ಬರೋರು. ಅದಕ್ಕೆ ಈ ಸರಿ ಊಟದ ಹಬ್ಬಕ್ಕೆ ನಾನೇನು ಮಾಡಿದ್ದೀನಿ, ಅದೇ ದೇವ್ರುಗಳ ಪೂಜೆ ನಾನೇ ಮಾಡಿ ಅವ್ರ ಹೆಸರಿನಲ್ಲಿ ಅನ್ನದಾನ. ಹೌದು, ನನ್ನ ಅಪ್ಪ ನನ್ನ ಕಾಪಾಡ್ತಿರೋ ಅಭಿಮಾನಿಗಳು ಏನಿದ್ದಾರೆ ನನ್ನ ಭಾಗದ ದೇವ್ರುಗಳು ಅವ್ರ ಜೊತೆ ನಾನು ಊಟ ಮಾಡಬೇಕು ಅಂತ ಈ ವರ್ಷ ನಾನು ಅಮ್ಮನ ಇದರಲ್ಲಿ ಮಾಡ್ತಾ ಇದ್ದೀನಿ. ಸೂಪರ್, ಒಳ್ಳೆಯ ವಿಚಾರ ಹೇಳಿದ್ರಿ. ಹೌದು, ಎಸ್ ವೀಕ್ಷಕರೇ, ನೀವು ನೋಡ್ತಾ ಇರ್ಬೋದು ನಾವೇನು ಇವಾಗ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ, ಇದು ಕುಂಬಾರನಹಳ್ಳಿ, ದುನಿಯಾ ವಿಜಯ್ ಅವರ ಹುಟ್ಟಿದ ಊರು, ಜೊತೆಗೆ ಅವರ ತಂದೆ ತಾಯಿ ಪುಣ್ಯಭೂಮಿಗಳು ಇಲ್ಲಿದ್ದಾವೆ. ಇಲ್ಲಿ ಸಮಾಧಿಗಳನ್ನ ನಾವು ವೀಕ್ಷಿಸಬಹುದು. ಈಗ ನಾವಿಲ್ಲೇ ಕೂತು ಒಂದಷ್ಟು ಮಾತನ್ನು ಹರಟೋ ಮೂಲಕ ಮತ್ತಷ್ಟು ವಿಚಾರಗಳನ್ನ ಶೇರ್ ಮಾಡ್ಕೊತೀವಿ. ಇಲ್ಲಿ 20ನೇ ತಾರೀಕು ಅದ್ಧೂರಿಯಾಗಿ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಭಿಮಾನಿಗಳೆಲ್ಲ. ಈ ಬಾರಿ ಹೊಸಕೆರೆಯಲ್ಲಿರ್ತಕ್ಕಂಥ ನಿವಾಸಕ್ಕೆ ಬಿಟ್ಟು ಕುಂಬಾರನಹಳ್ಳಿಯಲ್ಲಿರ್ತಕ್ಕಂಥ ಆನೇಕಲ್ ತಾಲೂಕಿನ ಕುಂಬಾರನಹಳ್ಳಿಯಲ್ಲಿರ್ತಕ್ಕಂಥ ಅವರ ತಂದೆ ತಾಯಿಯ ಪುಣ್ಯಭೂಮಿಗೆ ಇಲ್ಲಿಗೆ ಬರಬೇಕಾಗಿ ಅವರು ಕೂಡ ಮನವಿ ಮಾಡ್ತಾ ಇದ್ದಾರೆ. ವೀಕ್ಷಕರೇ, ನಾವು ಈ ಸ್ಥಳಕ್ಕೆ ಬರ್ತಾ ಇದ್ದಂತೆ ಇಲ್ಲಿ ಒಂದು ಬೋರ್ಡ್ ಕಾಣಿಸುತ್ತೆ, ದುನಿಯಾ ಋಣ ಅಂತ. ನಾನು ಅದು ನೋಡಿದ ತಕ್ಷಣ
ವಿಜಯ್ ಸರ್, ಇದು ಋಣ ಅಂತಕ್ಕಂಥದ್ದು ರು ಆಗುತ್ತಲ್ಲ, ಆ ರು ಇರಬೇಕಿತ್ತು, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಬದಲಾಯಿಸ್ಬೋದಾ ಅಂತ ಕೇಳ್ತೀನಿ. ಇಲ್ಲ ಇಲ್ಲ ನಾರಾಯಣ, ಅದು ಆ್ಯಕ್ಚುಲಿ ಕರೆಕ್ಟ್ ಆಗಿದೆ. ರು ಅಂದರೆ ರುದ್ರಪ್ಪ, ನ ಅಂದರೆ ನಾರಾಯಣಮ್ಮ ಅಂತ ಅವ್ರ ತಂದೆ ತಾಯಿ. ನಮ್ಮ ಬ್ಯಾಕ್ಗ್ರೌಂಡಲ್ಲಿ ರುದ್ರಪ್ಪ ಅವರು ನಮ್ಮನ್ನು ನೋಡ್ತಾ ಇದ್ದಾರೆ, ನನ್ನ ಮಗ ಏನೆಲ್ಲ ಮಾತಾಡ್ತಾನೆ, ಎಷ್ಟು ಹೆಮ್ಮೆಯಿಂದ ನನ್ನ ಮಗ ಅಂತ ಹೇಳ್ಕೊತಾನೆ ಅಂತ ಅವರು ಬಹುಶಃ ಅವಲೋಕಿಸ್ತಾ ಇರ್ತಾರೆ. ಎಸ್ ವಿಜಯರೇ, ಪಕ್ಕದ ಟಾಲಿವುಡ್ಗೂ ಹೋಗಿ ಬಂದ್ರಿ, ದೊಡ್ಡ ಮಟ್ಟಕ್ಕೆ ಟಾಕ್ ಆಫ್ ದ ಟೌನ್ ಆಗಿದೆ. ಈಗ ಅಲ್ಲಿ ಟ್ರೆಂಡಿಂಗ್ ಅಲ್ಲಿ ಇದಾರಂತೆ ಪ್ರತಾಪ್ ರೆಡ್ಡಿ ಅವರು. ಪ್ರತಾಪ್ ರೆಡ್ಡಿ ಅವರ ಪ್ರತಾಪ ಆನ್ ಸ್ಕ್ರೀನು ನೋಡ್ಬಿಟ್ಟು ಇಡೀ ಟಾಲಿವುಡ್ ಸ್ಟನ್ ಆಗಿದೆ ಅಂತಕ್ಕಂಥದ್ದು ನಾವು ಕೇಳ್ಪಟ್ಟಿರೋದು. ಜೊತೆಗೆ ಎಲ್ಲರೂ ಟ್ವೀಟ್ ಮಾಡ್ತಾ ಇದ್ದಾರೆ, ಕಮೆಂಟ್ಸ್ ಮಾಡ್ತಾ ಇದ್ದಾರೆ. ಬಾಲಯ್ಯ ಅವರ ಸಿನಿಮಾದಲ್ಲಿ ನಿಮಗೆ ಅವಕಾಶ ಸಿಕ್ಕಿದ್ದು ಅಥವಾ ನೀವು ಗ್ರೀನ್ ಸಿಗ್ನಲ್ ಕೊಟ್ಟು ಮಾಡಿದ್ದಕ್ಕೆ ಏನು ಅನ್ನಿಸ್ತು ಈ ಸಕ್ಸಸ್ ಕಂಡು? ನಾನೆಲ್ರಿಗೂ ಧನ್ಯವಾದಗಳೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ಮೊದಲನೇದಾಗಿ ನಮ್ಮ ಕರ್ನಾಟಕದ ಜನತೆ ನನ್ನನ್ನು ಸ್ವೀಕರಿಸಿ ಒಬ್ಬ ಹೀರೋ ಅಂತ ಮಾಡಿ ನನ್ನ ಒಬ್ಬ ನಟ ಅಂತ ಹೇಳಿ ಈ ಮಟ್ಟಕ್ಕೆ ಬೆಳೆಸಿದ ಮೇಲೆ ನನ್ನನ್ನು ಗುರುತಿಸಿ ತೆಲುಗು ಇಂಡಸ್ಟ್ರಿ ಕರ್ಕೊಂಡೋಯಿತು ಅಂದರೆ ಫಸ್ಟ್ ನಮ್ಮ ಕರ್ನಾಟಕದ ಜನತೆಗೆ ಧನ್ಯವಾದಗಳು ಹೇಳ್ತಾ, ಮತ್ತು ಹೈದರಾಬಾದ್ ಜನತೆಗೆ, ಇಡೀ ಏನು ತೆಲುಗು ಇಂಡಸ್ಟ್ರಿ ಇದೆ ಅವ್ರಿಗೂ ಕೂಡ ನಾನು ಧನ್ಯವಾದಗಳು ಹೇಳ್ತೀನಿ. ನಂದಮೂರಿ ಬಾಲಕೃಷ್ಣ ಅವರು ಅಂದರೆ ಅವ್ರಿಗೆ, ಅವ್ರ ಕುಟುಂಬಕ್ಕೆ ಅವರಿಗೆ ಆದಂಥ ಅವ್ರದೇ ಆದಂಥ ಒಂದು ಲೆಗಸಿ ಇದೆ. ಅವರ 106ನೇ ಅಥವಾ 107ನೇ ಸಿನಿಮಾ ಅನಿಸುತ್ತೆ ಇದು. ಗೋಪಿಚಂದ್ ಮಾಲಿನಿ ಡೈರೆಕ್ಟರು. ಬಾಲಯ್ಯ ಅವರು ಮನ್ಸು ಮಾಡಿದ್ರೆ ಸಾಕಷ್ಟು ಜನ ಕಲಾವಿದರಿದ್ರು, ಬೇರೆ ಯಾರನ್ನೋ ವಿಲನ್ ಆಗಿ ಪಡ್ಕೋಬಹುದಿತ್ತು ಆ ಸಿನಿಮಾಗೆ, ವೀರಸಿಂಹರೆಡ್ಡಿಗೆ. ವೈ ಪರ್ಟಿಕ್ಯುಲರ್ಲಿ ದುನಿಯಾ ವಿಜಯ್ ಅಂತ? ಯಾಕಂದ್ರೆ ದುನಿಯಾ ವಿಜಯ್ ಅವರು ಟಾಲಿವುಡ್ ಗೆ ಇಂಟ್ರೊಡ್ಯೂಸ್ ಆಗಿಲ್ಲ, ಹೊಸ ಫ್ರೆಶ್ ಫೇಸ್. ಯಾಕೆ ದುನಿಯಾ ವಿಜಯ್ ಅವ್ರನ್ನೇ ಚೂಸ್ ಮಾಡಿದ್ರು ಅಂತ? ಅದು ನನ್ಗೆ ಫಸ್ಟ್ ಥ್ಯಾಂಕ್ಸ್ ಗೋಪಿ ಅವ್ರಿಗೆ ಹೇಳ್ತೀನಿ. ಅಂದ್ರೆ ಗೋಪಿ ಅವರು ನನ್ನ ನೋಡಿ ಒಂದಷ್ಟು ವಿಜುವಲ್ಸ್ ಎಲ್ಲ ನೋಡಿ ಇವ್ರು ಮಾಡಿದ್ರೆ ಸಖತ್ತಾಗಿರುತ್ತೆ ಅಂತ ಯೋಚನೆ ಮಾಡಿ ಹೋಗಿ ಬಾಲಯ್ಯ ಅವ್ರಿಗೆ ಹೇಳಿ, ಅವ್ರದ್ದು ಎಷ್ಟು ದೊಡ್ಡ ಮನಸ್ಸು ಅಂದ್ರೆ ಆಯ್ತು ನಿನಗೆ ನಂಬಿಕೆ ಇದ್ರೆ ಕರ್ಕೊಂಡ್ಬಂದು ಮಾಡಿಸು ಅಂದಿದ್ದಾರೆ. ಆ ನಂಬಿಕೆನ ನಾನು ಉಳಿಸ್ಕೊಂಡೆ, ಡೈರೆಕ್ಟರ್ ಕೂಡ ಉಳಿಸ್ಕೊಂಡ್ರು. ಅದಕ್ಕೆಲ್ಲದಕ್ಕಿಂತ ಹೆಚ್ಚಾಗಿ ಬಾಲಯ್ಯ ಅವ್ರಿಗಿರುವಂತ ಆ ಒಂದು ಒಳ್ಳೆ ಮನಸ್ಸು ಅಂತ ನೋಡಿ, ನಮ್ಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಈಗ ನಮ್ಮನ್ನ ಸ್ವೀಕರಿಸ್ಕೋತಾರೆ ಮಾಡಿ ನಿಂತ ಹೇಳ್ತಾರೆ ಅಂದ್ರೆ ಅದೇ ಒಳ್ಳೆ ಮನಸ್ಸು. ಹಂಗಾಗಿ ತುಂಬಾ ಒಳ್ಳೆ ಮನಸ್ಸಿನ ವ್ಯಕ್ತಿ ಅವರು. ಮತ್ತೊಂದು ವಿಚಾರ, ಮೋಸ್ಟ್ಲಿ ಬಾಲಯ್ಯ ನೀವು ಜಾಸ್ತಿ ಕನೆಕ್ಟ್ ಆಗೋದಕ್ಕೆ ಕಾರಣ ಸ್ಪಿರಿಚುಯಲಿ ಕನೆಕ್ಟ್ ಆಗಿದ್ದಾರೆ. ಯಾಕಂದ್ರೆ ಬಾಲಯ್ಯ ಅವರು ತುಂಬಾ ದೊಡ್ಡ ದೇವರ ಆರಾಧಕರು, ತುಂಬಾ ಆಸ್ತಿಕರವರು. ನೀವು ಅಷ್ಟೇ, ದೇವ್ರನ್ನ ಬರೀ ದೇವ್ರನ್ನಷ್ಟೇ ನಂಬಲ್ಲ ನೀವು, ಯೇಸು ಕ್ರಿಸ್ತ ಅಲ್ಲ ಎಲ್ಲಾ ದೇವ್ರನ್ನು ನಂಬತಕ್ಕಂಥವ್ರು. ನಿಮ್ಮ ಮನೆಯಲ್ಲಿ ಮೂವರ್ದೂ ಫೋಟೋಗಳು ಕೂಡ ಇದೆ, ಜೊತೆಗೆ ಒಂದಷ್ಟು ಗುರುಗಳ ಫೋಟೋಗಳು ಕೂಡ ಇದೆ, ಸಕಲೇ ಪಟ್ಟಣದ ಗುರುಗಳ ಫೋಟೋಗಳು ಕೂಡ ಇದೆ. ಸೋ ಆ ಸ್ಪಿರಿಚುಯಾಲಿಟಿ ನಿಮ್ಮನ್ನ ಇಬ್ಬರನ್ನು ಕನೆಕ್ಟ್ ಮಾಡ್ತ ಅನ್ಸುತ್ತೆ. ಬಹುಶಃ ಇರ್ಬೋದು ಖಂಡಿತವಾಗಿ. ಇವಾಗ ಆ ಕೆಲಸ ಅಂದ್ರೆ ನಾವೇನೇನ್ ಮನ್ಸಲ್ಲಿ ಅನ್ಕೊಂತೀವೋ ಅದೆಲ್ಲ ನಡೀಬೇಕು ಅನ್ನೋದೇ ಆದ್ರೆ ಅದಕ್ಕೆ ತಕ್ಕಾದ ಜನ ಸಿಗ್ತಾನೆ ಇರ್ತಾರೆ ಇಲ್ಲಿ. ಸೋ ಹಂಗೆ ಬಹುಶಃ ಅದು ಕೂಡ ಇರ್ಬೋದು, ನಾನು ಅದನ್ನ ತುಂಬಾ ನಂಬ್ತೀನಿ ಅದನ್ನ. ದುನಿಯಾ ವಿಜಯ್ ಅವರು ಕನ್ನಡದಲ್ಲಿ ಅಣ್ಣ ಅವರ ಸಿನಿಮಾಗಳು, ವಿಷ್ಣುವರ್ಧನ್ ಅವ್ರ ಸಿನಿಮಾಗಳು, ಅಂಬರೀಷ್ ಅವರ ಸಿನಿಮಾಗಳು, ಶಂಕರ್ನಾಗ್ ಅವ್ರ ಸಿನಿಮಾಗಳು ನೋಡ್ತಾ ಬೆಳೆದವರು. ಅದೇ ರೀತಿ ಅದೇ ಕಾಲಘಟ್ಟದಲ್ಲಿ ನಂದಮೂರಿ ಬಾಲಕೃಷ್ಣ ಅವರ ಸಿನಿಮಾಗಳು, ಚಿರಂಜೀವಿ ಅವ್ರ ಸಿನಿಮಾಗಳು ಕೂಡ ನೋಡ್ತಾ ಬೆಳೆದವರು. ಸೋ ಬಾಲಕೃಷ್ಣ ಅವರ ಸಿನಿಮಾಗಳು ನೋಡ್ತಾ ಇದ್ದಂತಹ ದುನಿಯಾ ವಿಜಯ್ ಅವರು ಅಂದಿನ ಕಾಲದಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಅಂದ್ಕೊಂಡಿದ್ರ, ನಾನು ಭವಿಷ್ಯದಲ್ಲಿ ಬಾಲಯ್ಯ ಅಂತ ಒಬ್ಬ ದೊಡ್ಡ ನಟಸಿಂಹನ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ ಅಂತ ಅನ್ಕೊಂಡಿದ್ರೆ? ಲೈಫ್ ಅಲ್ಲಿ ಅನ್ಕೊಂಡಿರ್ಲಿಲ್ಲ ನಾನು, ನಾನು ಯಾವ ನನ್ಗೆ ಅದು ಗೊತ್ತೇ ಇರಲಿಲ್ಲ ನನಗೆ. ಅದು ಅವ್ರ ಜೊತೆ ಮಾಡ್ತೀನಿ ಅಂದಮೇಲೆ ಒಬ್ಬ ದೇವ್ರೆ ಎಷ್ಟು ದೊಡ್ಡ ವ್ಯಕ್ತಿ ಅವರು, ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡೋ ಅವಕಾಶ ಸಿಗ್ತಲ್ಲ ಅಂತ ನಾನು ಖುಷಿ ಪಟ್ಟವ್. ನನ್ನ ಲೈಫಲ್ಲಿ ಅನ್ಕೊಂಡೇ ಇಲ್ಲ ನಾನು ಯಾವತ್ತೂ. ಬಾಲಯ್ಯ ಅವ್ರನ್ನ ಗಾಡ್ ಆಫ್ ಮಾಸಸ್ ಅಂತಾರೆ. ಹೌದು. ಸೊ ಅವರು ತೆರೆ ಮೇಲೆ ಸಿಂಗಲ್ ಆಗಿ ನಿಂತ್ಕೊಂಡ್ರೆ ನಿಜವಾಗ್ಲೂ ಒಂದು ಸಿಂಹ ರೋರ್ ಮಾಡ್ದಂಗೆ ಇರುತ್ತೆ. ಹೌದು. ಸೊ ನೀವು ಅವ್ರ ಮುಂದೆ ನಿಂತು ಆಕ್ಟ್ ಮಾಡಿದಾಗ ನಿಮ್ಗೆ ಫಸ್ಟ್ ಡೇ ಫಸ್ಟ್ ಶಾಟ್ ಅಲ್ಲಿ ಏನ್ ಅನಿಸ್ತು? ಈಗ ನೋಡಿ, ಅವರು ಆಕ್ಟ್ ಮಾಡ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಪಾಪ ಅವರಷ್ಟು ದೊಡ್ಡ ವ್ಯಕ್ತಿ ಅನ್ನೋದಾಗ್ಲಿ ಅಥವಾ ಆ ಈಗೋ ತೋರಿಸೋದಾಗ್ಲಿ ಇಲ್ಲ, ಅವ್ರ ಎದುರುಗಡೆ ನಿಲ್ಲಿಸಿ ನೀವು ಮಾಡಿ, ನೀವು ಚೆನ್ನಾಗಿ ಮಾಡಿ, ನೀವು ಚೆನ್ನಾಗಿ ಮಾಡಿದ್ರೆ ನಾನು ಚೆನ್ನಾಗಿ ಮಾಡೋಕ್ಕಾಗೋದು. ಸೊ ನಾನು ಚೆನ್ನಾಗಿ ಮಾಡಿದ್ರೆ ನೀವು ಚೆನ್ನಾಗಿ ಮಾಡ್ತೀರಾ, ಹಂಗಿದ್ದಾಗಲೇ ಈ ಕ್ಯಾರೆಕ್ಟರ್ ಎದ್ದೋಳೋದು ಅಂತೇಳಿ ಫಸ್ಟ್ ಡೇ ಇಟ್ ಸೆಲ್ಫ್ ಅವ್ರನ್ನ ಹಂಗೆ ಎನ್ಕರೇಜ್ ಮಾಡಿಬಿಟ್ರು, ಕಂಫರ್ಟಬಲ್ ಮಾಡಿ. ಅವಾಗ ಏನಾಗುತ್ತೆ ನಮಗೆ ಆ್ಯಕ್ಟ್ ಮಾಡೋಕ್ಕಿಂತ ಜೋಶ್ ಬಂದ್ಬಿಡುತ್ತೆ. ಸೊ ಅದು ನನ್ನ ಮತ್ತು ಅವ್ರ ಮಧ್ಯೆ ನಡೆದಿರೋದು.
ಇನ್ಫ್ಯಾಕ್ಟ್ ಪ್ರೀ ರಿಲೀಸ್ ಇವೆಂಟ್ ಅಲ್ಲಿ ಅವ್ರು ಒಂದ್ ಒಳ್ಳೆ ಮಾತನ್ನ ಹೇಳ್ತಾ ಇದ್ರು. ಲೆಜೆಂಡ್ ಸಿನಿಮಾದಲ್ಲಿ ನಾವೇನು ಜಗಪತಿ ಬಾಬಾವನ್ನ ನೋಡಿದ್ವಿ, ಅಖಂಡ ಸಿನಿಮಾದಲ್ಲಿ ನಾವೇನು ಶ್ರೀಕಾಂತ್ ಅವರನ್ನ ನೋಡಿದ್ವಿ, ಆತರ ಮತ್ತೊಂದು ಪ್ರತಿಭೆ ಈ ಸಿನಿಮಾದಿಂದ ಅನಾವರಣ ಆಗ್ತಾರೆ. ಹೀಸ್ ನನ್ ಅದರ್ ದನ್ ದುನಿಯಾ ವಿಜಯ್ ಅವರು ಅಂತಕ್ಕಂಥ ಮಾತನ್ನ ಒಂದು ದೊಡ್ಡ ವೇದಿಕೆಯಲ್ಲಿ ಹೇಳಿದ್ರು. ಹೌದು ನಿಜ ನಿಜ, ಅದು ಅವ್ರ ನನ್ನ ಮೇಲೆ ಇಟ್ಟಿದ್ದ ನಂಬಿಕೆ, ಡೈರೆಕ್ಟ್ ನನ್ನ ಮೇಲೆ ಇಟ್ಟಿದ್ದ ನಂಬಿಕೆ ಅದಿವತ್ತು ಪ್ರೂವ್ ಆಗಿದೆ. ಸೊ ಹಂಗಾಗಿ ಅದೇ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಅವ್ರಿಗೆ. ಅದಕ್ಕೆ ಇಸ್ತಾನ್ಬುಲ್ಗೆಲ್ಲ ಹೋಗಿದ್ರಿ, ನಿಮ್ಮ ಮಗ ಸಾಮ್ರಾಟ್ ಕೂಡ ನಿಮ್ಮ ಜೊತೆಗೆ ಬಂದಿದ್ರು, ಇಸ್ತಾನ್ಬುಲ್ ಶೂಟಿಂಗ್ ಎಲ್ಲ ಹೇಗಾಯ್ತು? ಚೆನ್ನಾಗಾಯ್ತು, ಫಸ್ಟ್ ಕ್ಲಾಸ್ ಆಗಿತ್ತು ಇಸ್ತಾನ್ಬುಲ್ಲಲ್ಲೂ. ಭಾರಿ ಆಕ್ಷನ್ ಸೀನ್ಸ್ ಎಲ್ಲ ತೆಗಿತಾ ಇದ್ವಿ. ನಾನು ಅಲ್ಲಿಗೂ ಅವತ್ತು ನೋಡಿದೆ ಬಾಲಯ್ಯ ಅವ್ರ ಎನರ್ಜಿ, ಅಬ್ಬಾ ಏನಪ್ಪ ಈ ಮನುಷ್ಯ ಅಂತ. ಬೆಳಿಗ್ಗೆ 6:30-7 ಗಂಟೆಗೆ ವಿತ್ ಮೇಕಪ್ ಬಂದು ನಿಂತು ಒಂದು ಚೇಸಿಂಗ್ ಸೀನ್ ಇತ್ತು, ಓಡಿಸ್ಕೊಂಡು ಬರ್ತಾರೆ ಎಲ್ಲರೂ. ನಾನಪ್ಪ ಏನಪ್ಪ ಈ ಮನುಷ್ಯ, ನಾನು ನಿಜವಾಗ್ಲೂ ಗ್ರೇಟ್ ಅಷ್ಟೊಂದು ಆ ಒಂದು ಇನ್ವಾಲ್ವ್ಮೆಂಟು ಮತ್ತು ಆ ಒಂದು ಎನರ್ಜಿ ನೋಡೆ. ಹೌದು ನೋಡೇ ಇರಲಿಲ್ಲ ಅದು ಮಾತ್ರ ನಿಜವಾಗ್ಲೂ. ದುನಿಯಾ ವಿಜಯ್ ಅವರು ಒಂದು ಕತ್ತಿನ ಹಿಂಗೆ ಕತ್ತ ಮೇಲೆ ಇಟ್ಕೊಂಡು ಹಿಂಗೆ ನಿಂತಿದ್ರೆ ಒಂದು ಒಳ್ಳೆ ಕೊಬ್ಬಿದ ಕುರಿ ಒಂದು ಅದೇ ಅದ ನನ್ನನ್ನು ಕಡಿರಿ ಅಂತ ಹೇಳ್ಬಿಟ್ಟು ಹಿಂಗೆ ಒಂದು ಕುಡುಗೋಲ್ನ ಇಟ್ಕೊಂಡು ಹಿಂಗೆ ನಿಂತಂಗ ಅನ್ಸುತ್ತೆ. ನಿಜವಾಗ್ಲೂ ಒಂದು ಮೈ ರೋಮಾಂಚನ ಅನ್ಸುತ್ತೆ ಆ ದೊಡ್ಡ ಸ್ಕ್ರೀನ್ ಅಲ್ಲಿ ನಿಮ್ಮ ಒಬ್ಬದೇ ಸಿಂಗಲ್ ಫ್ರೇಮ್ ನೋಡೋದಕ್ಕೆ. ಹೌದು. ಸೊ ನೀವು ನೋಡಿದ್ರಾ 4K ಅಲ್ಲಿ ಸಿನಿಮಾನ? ನೋಡಿದೆ. ಏನನ್ಸ್ತು ನಿಮ್ಮನ್ನ ನೀವು ನೋಡ್ಕೊಂಡಾಗ? ನನಗೆ ಲುಕ್ ವೈಸ್ ನೋಡಿ ಭಾರಿ ಖುಷಿ ಆಯ್ತು. ಓ ನಾನು ಅಂದರೆ ನನಗೆ ಆ್ಯಕ್ಚುಲಿ ಒಬ್ಬ ಒಳ್ಳೆ ಆ್ಯಕ್ಟರ್ ಅನ್ಸ್ಕೊಬೇಕನ್ನೋದು ತುಂಬ ಆಸೆ ಇದೆ. ಅಂದರೆ ಒಬ್ಬ ಆ್ಯಕ್ಟ್ರಿಗೆ ಮಾತ್ರ ಅವಕಾಶ ಸಿಗುತ್ತೆ, ಅವ್ನಿಗೆ ಗೊತ್ತಿರುವಂಥ ಬೇರೆ ಬೇರೆ ಆ್ಯಕ್ಟಿಂಗ್ ಸ್ಕಿಲ್ಸ್ನ ಅಂದರೆ ಬೇರೆ ಬೇರೆ ಪಾತ್ರಗಳನ್ನು ಮಾಡೋದು ತುಂಬ ಇಷ್ಟ ಇರುತ್ತೆ. ಅದರಲ್ಲಿ ಒಂದು ಪಾತ್ರ ಮಾಡಿದ್ನಲ್ಲ, ಅಷ್ಟು ದೊಡ್ಡ ಕ್ಯಾನ್ವಾಸ್ ಸಿನಿಮಾಲಿ ನಾನು ಒಂದು ಪಾತ್ರ ಮಾಡಿದ್ನಲ್ಲ, ಓಕೆ ನಾನು ಈ ಪಾತ್ರಕ್ಕೆ ಮತ್ತೆ ಈ ಒಂದು ಸಿಚುವೇಶನ್ಗೆ ಹೊಂದ್ಕೊಂಡಿದ್ದೀನಿ ಅಂತ ನನಗೆ ಪರ್ಸ್ನಲಿ ಅನ್ನಿಸ್ತು. ಮತ್ತೊಂದು ಪ್ರಶ್ನೆ ಕೇಳಲೇಬೇಕು, ಕ್ಲೈಮ್ಯಾಕ್ಸ್ ಸೀನಲ್ಲಿ ಬಾಲಯ್ಯ ಅವ್ರಿಗೆ ಒಂದು 2 ಸರಿ ಒದಿಯುವಂಥ ಸೀಕ್ವೆನ್ಸ್ ಇದೆ, ನೀವು ಅವ್ರಿಗೆ ಜೋರಾಗಿ ಒದಿತೀರಾ, ಅವ್ರು ಹೋಗಿ ಹಿಂದಕ್ಕೆ ಬಿದ್ದು ಹೋಗ್ತಾರೆ. ಹೌದು. ಆ ಸೀನ್ ಮಾಡಿದಾಗ ಏನನ್ನಿಸ್ತು ನಿಮಗೆ? ನಾನು ಫಸ್ಟು ರಿಕ್ವೆಸ್ಟ್ ಮಾಡಿಕೊಂಡೆ, ಬೇಕಾ ಸರ್ ಅವ್ರು ಅಷ್ಟು ದೊಡ್ಡವರು, ಅಷ್ಟು ದೊಡ್ಡ ವ್ಯಕ್ತಿ, ತಮಾಷೆ ಅಲ್ಲ ಅದು ಇದು ಮಾಡೋದು ಅಂತ. ಬಟ್ ಅವರು ಕ್ಯಾರೆಕ್ಟ್ರ್ ಏನಿದೆ ಅಷ್ಟು ಮಾತ್ರ ಮಾಡಿ, ನೀವೇನು ತಲೆ ಕೆಡಿಸ್ಕೋಬೇಡಿ, ಮಾಡಿ ದಯವಿಟ್ಟು ಅಂತ ಎನ್ಕರೇಜ್ ಮಾಡಿ ಮಾಡಿಸಿದ್ರು. ನನಗೆ ಅವಾಗಲೇ ಅಲ್ಲೇ ಅದಕ್ಕೆ ಹೇಳೋದು ತುಂಬಿದ ಕೂಡ ತುಳುಕಲ್ಲ ಅಂತ. ಅದು ನನಗೆ ತುಂಬ ನನಗೆ ಒಂಥರ ಮನಸ್ಸಿಗೆ ಇದಾಗೋದು, ಒಂಥರ ಜುಮ್ ಅನ್ನಿಸ್ತಾ ಇತ್ತು ಅವೆಲ್ಲ ಮಾತುಗಳು ಕೇಳಿದ್ರೆ ಅದನ್ನು. ಸೂಪರ್. ನಿಮ್ಮ ಮತ್ತೊಬ್ಬ ಕೋಸ್ಟಾರ್ ಬಗ್ಗೆ ಮಾತಾಡಲೇಬೇಕಿಲ್ಲಿ, ವರಲಕ್ಷ್ಮಿ ಶರತ್ ಕುಮಾರ್. ಹೌದು. ಬಹಳ ಮನೋಜ್ಞ ಅಭಿನಯ ನೀಡಿದ್ದಾರೆ, ಒಳ್ಳೆ ಕಲಾವಿದೆ. ಯಾಕೆ ಸಾಕಷ್ಟು ಸಿನಿಮಾಗಳನ್ನ ನಾವು ನೋಡಿದ್ವಿ, ಆದ್ರೆ ಈ ಸಿನಿಮಾದಲ್ಲಿ ಇವರಲ್ಲಿ ಇಂತ ದೊಡ್ಡ ಪ್ರತಿಭೆ ಅಡಗಿದೆಯಾ ಅಂತಕ್ಕಂತ ಒಂದು ಇದು ನಮ್ಗೂ ಅನ್ಸುತ್ತೆ ಕೆಲವು ಸೀಕ್ವೆನ್ಸ್ ಗಳಲ್ಲಿ. ಅವರು ನಿಮ್ಮ ಪತ್ನಿ ರೋಲ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ನಿಮ್ಮ ಅವರ ಸಂಬಂಧ ಹೆಂಗಿತ್ತು, ಬಾಂಧವ್ಯ ಹೆಂಗಿತ್ತು? ತುಂಬಾ ಒಳ್ಳೆ ನಟಿ, ವೆರಿ ಇಂಟೆನ್ಸ್ ಆಕ್ಟಿಂಗ್. ಆಕ್ಚುಲಿ ನಾನೇ ಕಲಿಬೇಕು, ನಾನು ಆಕ್ಚುಲಿ ನಾನು ಬಾಲಯ್ಯ ಅವರಿಂದ ಕಲಿತೆ, ಗೋಪಿಚಂದ್ ಅವರಿಂದ ಕಲಿತೆ, ವರಲಕ್ಷ್ಮಿ ಅವರಿಂದ ಕಲಿತೆ, ಆಮೇಲೆ ನಮ್ಮ ಕನ್ನಡದ್ದೇ ಹುಡುಗ ಮತ್ತೊಬ್ಬ ಬಳ್ಳಾರಿ ಹುಡುಗ ನವೀನ್ ಚಂದ್ರ ಆ ಹುಡುಗನಿಂದ ಕಲಿತೆ. ತುಂಬ ಒಳ್ಳೊಳ್ಳೆ ಟ್ಯಾಲೆಂಟೆಡ್ಸ್ ಇದ್ದಾರೆ ಅಲ್ಲಿ. ನಿಜವಾಗ್ಲೂ ನಾನು ಕಲಿದೇ ತುಂಬ ಇತ್ತು. ಸೊ ಹಂಗಾಗಿ ನನಗೇನೇನೋ ಸಿಕ್ತು ಅವ್ರ ಜೊತೆ ಎಲ್ಲ ಆ್ಯಕ್ಟ್ ಮಾಡಿದ್ದಕ್ಕೆ. ವರಲಕ್ಷ್ಮಿ ಶರತ್ ಕುಮಾರ್ ಅಂತೂ ಅಮೇಝಿಂಗ್, ಸೂಪರ್ ಅಮೇಝಿಂಗ್. ಸಿನಿಮಾದ ಪ್ರಮೋಷನ್ಸ್ಗೆ ನೀವು ಹೈದರಾಬಾದ್ಗೆ ಹೋಗಿದ್ರಿ, ಸಾಕಷ್ಟು ಮಾಧ್ಯಮಗಳ ಜೊತೆ ಒಂದಷ್ಟು ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡ್ರಿ. ಅಲ್ಲಿನ ಜನ ನಿಮ್ಮನ್ನ ರೆಕಗ್ನೈಸ್ ಮಾಡಿದ್ರು, ಏಯ್ ಪ್ರತಾಪ್ ರೆಡ್ಡಿ, ಮುಸ್ಲಿಂ ಹುಡುಗ ಪ್ರತಾಪ್ ರೆಡ್ಡಿ ಅಂತೆಲ್ಲ ಅಂತಿದ್ರು. ಅದೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಹೇಗಾಯ್ತು ವಿಜಯ್ ಅವರೇ? ಚೆನ್ನಾಗಿತ್ತು. ನನಗೆ ಫಸ್ಟ್ ಟೈಮ್ ಅಲ್ವಾ, ಫಸ್ಟ್ ಟೈಮು ಆ ಒಂದು ಅಂದರೆ ಒಂದು ತೆಲುಗು ಸಿನಿಮಾದ ಪ್ರೀ ರಿಲೀಸ್ ಇವೆಂಟ್ಗೆ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಹೋಗಿದ್ದು. ಅಲ್ಲೂ ಅವತ್ತು ನೋಡಿದಾಗ ನನಗೆ ಒಂದೇ ಅಂತಿದ, ಇಡೀ ತಂಡ ನನಗೆ ಕೊಟ್ಟಂಥ ಗೌರವ, ನಮ್ಮ ಕನ್ನಡದ ನಟರ ಮೇಲೆ ಅವ್ರು ಇಟ್ಕೊಂಡಿರೋ ಗೌರವ ಆಗ್ಬೋದು, ಮತ್ತು ಅವ್ರು ನಮ್ಮನ್ನು ರಿಸೀವ್ ಮಾಡಿದ್ದು, ಮತ್ತು ಇಡೀ ಜನತೆ ನಮ್ಮನ್ನು ಅಷ್ಟು ಎನ್ಕರೇಜ್ ಮಾಡಿದ್ದು, ಅದು ನನಗೆ ತುಂಬಾ ಖುಷಿ ಕೊಡ್ತು. ನನಗೆ ಅದು ತುಂಬ ಹೊಸದದು, ನನಗೆ ತುಂಬ ಹೊಸ್ತಿತ್ತು. ಬಹುಶಃ ನೆಕ್ಸ್ಟ್ ಟೈಮಿಂದ ಹಂಗಿರಲ್ಲ, ಫಸ್ಟ್ ಟೈಮ್ ಅಲ್ವಾ ಅದು. ಆ ಒಂದು ಖುಷಿ ಎಲ್ಲ ಎಲ್ಲವೂ ಇರುತ್ತಲ್ಲ, ಎಕ್ಸೈಟ್ಮೆಂಟ್ ಎಲ್ಲ ಇದ್ದೇ ಇರುತ್ತೆ. ಈಗ ಲೆಜೆಂಡ್ ಬಾಲಯ್ಯ ಅಂದರೆ ಓಡೋ ಕುದುರೆ, ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಗೆಲ್ತಾ ಇದ್ದಾವೆ, ಆದರೆ ಈ ಸಿನಿಮಾ ಮಾಡಿದಾಗ ನಿಮಗೆ ಎಲ್ಲಾದರೂ ಒಂದು ಕ್ವಶನ್ ಮಾರ್ಕ್ ಇತ್ತಾ, ಈ ಸಿನಿಮಾ ಕ್ಲಿಕ್ ಆಗದಿದ್ದರೆ ನಾನೇನು ಮಾಡೋದು ಅಂತ? ಯಾಕಂದರೆ ಮೊದಲ ಸಿನಿಮಾದ ಬಾಕ್ಸ್ ಆಫೀಸ್ ಕಲೆಕ್ಷನ್ 54 ಕೋಟಿ, ಈಗ 100 ಕೋಟಿ ಕ್ಲಬ್ ದಾಟಿದೆ. ಹೌದು. ಸೊ ವಿಶ್ವದಾದ್ಯಂತ ಬಾಲಯ್ಯ ಅವರಿಗೆ ದೊಡ್ಡ ಫ್ಯಾನ್ ಫಾಲೋಯಿಂಗ್ ಇದೆ. ನಾವೀಗ ಬರ್ತಾ ನಿಮ್ಮ ಭೀಮಾ ಸಿನಿಮಾದ ನಿರ್ಮಾಪಕರು ಹೇಳ್ತಾ ಇದ್ರು, US ಅಲ್ಲಿ
ಕ್ರೌಡ್ ಕಂಟ್ರೋಲ್ ಮಾಡಕ್ಕಾಗದೆ ಪೊಲೀಸ್ ಅವರೆಲ್ಲಾನು ಹೊರಗಡೆ ಕಳಿಸ್ಬಿಟ್ಟಿದ್ದಾರೆ ಒಂದಷ್ಟು, ಅದು ವಿಡಿಯೋ ಸಮೇತ ನನ್ನ ಹತ್ರ ಇದೆ ಅಂತ ಮಾತನ್ನ ಹೇಳ್ತಾ ಇದ್ರು. ಹೌದೌದು, ಸಿನಿಮಾ ಗೆದ್ದೇ ಗೆಲ್ಲುತ್ತೆ ಅಂತ ನನಗೆ ಗೊತ್ತಿತ್ತು. ಸೂಪರ್. ಒಂದು ಡೈರೆಕ್ಟ್ರು, ಇನ್ನೊಂದು ಹೀರೋ, ಇನ್ನೊಂದು ಕತೆ ಕೇಳಿದ್ದು, ನನಗೆ ಅನ್ಕನ್ಫರ್ಮ್ ಗೊತ್ತಿತ್ತು ಇದು ಗೆದ್ದೇ ಗೆಲ್ಲುತ್ತೆ ಅಂತ. ಅದಕ್ಕೆ ತುಂಬ ಪ್ರೀತಿಯಿಂದ ಮಾಡಿದೆ ನಾನು ಅದನ್ನ. ಎಲ್ಲಕ್ಕಿಂತ ಹೆಚ್ಚಾಗಿ ನನಗೆ ನಿಮ್ಮ ಮೇಲೆ ನಿಮ್ಗಿರ್ತಕ್ಕಂಥ ಕಾನ್ಫಿಡೆಂಟ್ ಅಂತ ನನಗೆ ಅನಿಸುತ್ತೆ. ಏನಕ್ಕೆಂದ್ರೆ ಸುನಿಯಾ ವಿಜಯ್ ಅವರು ಸಲಗಾಗಿಂತ ಬಿಫೋರ್ ಬೇರೆ ಆಫ್ಟರ್ ಬೇರೆ ಅಂತ ನಾನೇ ಭಾವಿಸ್ತೀನಿ. ಇರ್ಬೋದು ಇರ್ಬೋದು, ಯಾಕಂದ್ರೆ ಒಬ್ಬ ವ್ಯಕ್ತಿಗೆ ಯಾವಾಗ್ಲೂ ಆಯ್ಕೆಗಳು ಪ್ರಮುಖ ಪಾತ್ರ ವಹಿಸುತ್ತೆ. ಹೌದು, ನಿಜ. ಆ ಆಯ್ಕೆಗಳಲ್ಲಿ ಎಲ್ಲಿ ಎಡುತ್ತಾನೋ ಅಲ್ಲಿ ಅವನು ಫಾಲ್ ಡೌನ್ ಆಗುತ್ತೆ. ಆಯ್ಕೆಗಳಲ್ಲಿ ದುನಿಯಾ ವಿಜಯ್ ಅವರು ತುಂಬಾ ಮೆಚೂರ್ಡ್ ಆಗಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಬಹುಶಃ ಇರ್ಬೋದು, ಎಲ್ಲ ಎಕ್ಸ್ಪೀರಿಯನ್ಸ್ ಇರ್ಬೋದು, ದೇವರ ಆಶೀರ್ವಾದ. ನಮ್ಮ ತಾಯಿ ತಂದೆ ಅವ್ರು ಬೇಡ್ಕೊಂಡಿದ್ದು ಅದು ನನಗೆ ಫಲಿಸ್ತಾ ಇದೆ ಇವತ್ತು. ಒಬ್ಬ ಫೈಟರ್ ಹೀರೋ ಆಗೋದ್ ಬೇರೆ, ದೊಡ್ಡ ಹೀರೋ ಆಗಿ ಒಬ್ಬ ಸ್ಟಾರ್ ಆಗಿ ನಂತರ ವಿಲನ್ ಆಗೋದ್ ಬೇರೆ. ಸೊ ಈ ಟ್ರಾನ್ಸ್ಫಾರ್ಮೇಶನ್ ಯಾಕೆ ಬೇಕನ್ನು? ಆಕ್ಚುಲಿ ಏನಾಯ್ತು ನೋಡಿ, ನಾನು ಫಸ್ಟ್ ಅಭಿನಯ ಕಲಿತೆ. ಸರಿ, ಅಭಿನಯ ಕಲಿತು ಹೊಸದಾಗಿ ಬರಬೇಕಾದ್ರೆ ತುಂಬ ಕಷ್ಟ. ಈ ಯಾವುದೇ ಇಂಡಸ್ಟ್ರೀಲಾಗಲಿ, ಎಲ್ಲ ಹೊಸಬರಿಗೆ, ಸಿನಿಮಾ ಅಂತಲ್ಲ ಯಾವುದೇ ಇಂಡಸ್ಟ್ರಿಗಾಗಲಿ, ಹೊಸಬರು ಹೊಸದಾಗಿ ಬರಬೇಕಾದ್ರೆ ಕಷ್ಟ. ಸರಿ, ಜೊತೇಲಿ ಏನು ಮಾಡಿದೆ, ಸುಮ್ಮನೆ ಇರಬೇಕಲ್ಲ ಅಂತ ಹೇಳಿ ಫೈಟ್ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿದೆ. ಸೊ ಕಲ್ತಿರ್ಬೇಕಲ್ವ, ನಮ್ಗೆ ಇನ್ನೇನು ಕ್ಯಾರೆಕ್ಟರ್ ಕೊಡ್ತಾರೆ, ಚಿಕ್ಕ ಚಿಕ್ಕದ್ದು ಕೊಡ್ತಾರೆ, ಅದನ್ನು ನಾನು ಮಾಡಬೇಕು ಅಂತ. ಸೊ ನೋಡಿ, ಅದೇ ಟರ್ನ್ ಆಯಿತು, ಫೈಟರ್ ಅಂತ ಆಗೋಯ್ತು. ಸದ್ಯಕ್ಕೆ ಅದನ್ನು ಅದನ್ನು ಅದಲ್ಲ ಅನ್ನೋದಕ್ಕೆ ನನಗೆ ಮೊದಲನೇ ಸಿನಿಮಾಗೆ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಬಂತು. ಹಾಂ, ಆವಾಗ ಸುಮಾರು ಜನ ಅಂದ್ಕೊಂಡ್ರು ಓ ಫೈಟರ್ಗಳೆಲ್ಲ ಇರೋ ಅಂತ. ಇಲ್ಲ, ಫಸ್ಟ್ ನಾನು ಕಲ್ತಿದ್ದೆ ಆ್ಯಕ್ಟಿಂಗು. ಆ ಆ್ಯಕ್ಟಿಂಗ್ ಸ್ಕಿಲ್ ಇರೋದಕ್ಕೆ ಇವತ್ತು ನನ್ನ ಎಲ್ಲರೂ ಪ್ರೀತಿಯಿಂದ ನನ್ನ ಇಷ್ಟಪಡ್ತಿರೋದು. ಸೊ ಹಂಗೆ ನಾನೊಬ್ಬ ಒಳ್ಳೆ ಆ್ಯಕ್ಟರ್ ಆಗಬೇಕು, ಇವತ್ತಿಗೂ ಆ್ಯಕ್ಟಿಂಗ್ ಕಲಿತಾ ಇದ್ದೀನಿ, ಮುಂದೇನೂ ಕಲಿಬೇಕು. ನಾನು ಕಲಿಯೋದೇ ತುಂಬ ಇದೆ, ನಾನು ಸಂಪೂರ್ಣ ನಟ ಅಲ್ಲ, ಎವ್ರಿ ಡೇ ಕಲಿತಾ ಇರ್ತೀನಿ. ಒಬ್ಬ ಕಲಾವಿದನಿಗೆ ಮೇನ್ ಬೇಕಾಗಿರ್ತಕ್ಕಂಥದ್ದು ಇದೇ ಅಂಶ. ನೀವು ಹೇಳಿದ್ರಲ್ಲ ನಾನು ಕಂಪ್ಲೀಟ್ ಆ್ಯಕ್ಟರ್ ಅಲ್ಲ ಅಂತ, ಇದು ನಾನು ಯಾರು ನಾನು ಕಲ್ತಿದ್ದೀನಿ ನಾನು ಪರ್ಫೆಕ್ಟ್ ಅಂದ್ಕೊಂತಾರೋ ಅವರು ಪರಿಪೂರ್ಣ ಅಲ್ಲ ಅನ್ನೋದು ನನ್ನ ಭಾವನೆ. ಇರ್ಬೋದೇನೋ, ನಾನಿನ್ನು ಕಲಿಯೋದು ತುಂಬ ಇದೆ, ನನಗೆ ತುಂಬ ತುಂಬ ತುಂಬಾನೇ ಇದೆ ಬಿಡಿ ಕಲಿಯುವಂಥದ್ದು. ವೀರಸಿಂಹಾರೆಡ್ಡಿ ಸಿನಿಮಾ ಶೂಟಿಂಗ್ ಆಗ್ತಾ ಇತ್ತು, ಏ ಸ್ಯಾಂಡ್ಲ್ವುಡ್ ಇಂದ ದುನಿಯಾ ವಿಜಯ್ ಅಂತಕ್ಕಂಥ ಒಬ್ಬ ಪ್ರತಿಭೆನ ಕರ್ಕೊಂಡ್ ಬಂದಿದ್ದಾರಂತೆ, ಖಡಕ್ ಖಳನಾಯಕನಾಗಿ ಬಾಲಯ್ಯ ಎದುರು ತೊಳೆ ತಟ್ತಾ ಇದಾರಂತೆ ಅಂತ ಹೇಳ್ಬಿಟ್ಟು ಒಂದಷ್ಟು ಸುದ್ದಿಗಳಾಯ್ತು. ಆವಾಗ ನಿಮ್ಮ ಫೋಟೋಸು ಒಂದಷ್ಟು ಲೀಕ್ ಆಯ್ತು, ಅಲ್ಲಿನ ಒಂದಷ್ಟು ತೆಲುಗು ಅಭಿಮಾನಿಗಳು ಬಂದು ನಿಮ್ ಜೊತೆ ಫೋಟೋಸ್ ತಗೊಂಡ್ರು, ಅವೆಲ್ಲ ವೈರಲ್ ಆಯ್ತು. ಸಿನಿಮಾದಲ್ಲಿ ಕೆಲಸ ಮಾಡಿದಂತ ಟೆಕ್ನಿಷಿಯನ್ಸು ಕಲಾವಿದರೆಲ್ಲ ನಿಮ್ ಬಗ್ಗೆ ಅಲ್ಲಿ ಟಾಲಿವುಡ್ ಅಲ್ಲಿ ಮಾತಾಡಿದ್ರು, ಹೌದಾ ಅಂತ ಪ್ರತಿಭೆನಾ ಅಂತ ಹೇಳ್ಬಿಟ್ಟು ಎಲ್ಲರೂ ನಿಮ್ಗೆ ಒಂದಷ್ಟು ಕರೆಗಳು ಮಾಡಕ್ ಶುರು ಮಾಡಿದ್ರು, ಒಂದಷ್ಟು ಆಫರ್ಗಳು ಬಂತು. ಹೌದು, ಯಾಕೆ ದುನಿಯಾ ವಿಜಯ್ ಅವರು ಆ ಆಫರ್ಗಳನ್ನ ರಿಜೆಕ್ಟ್ ಮಾಡಿದ್ರು? ಈಗ ನೋಡಿ, ಭೀಮಾ ಮುಗಿಸ್ಬೇಕು, ನಾನು ಭೀಮಾ ಮುಗಿಸ್ಬೇಕು. ಭೀಮಾ ಮುಗಿದ್ಮೇಲೆ ಇನ್ನೊಂದು ಆಯ್ಕೆ, ಯಾಕಂದ್ರೆ ನನ್ನ ಇಲ್ಲಿ ಹೀರೋ ಆಗಿ ನಿಲ್ಸ್ಕೊಂಡು ನನ್ನ ಮೇಲೆ ನಂಬಿಕೆ ಇಟ್ಟು ಆಫ್ಟರ್ ಸಲಗ ಮತ್ತೆ ಡೈರೆಕ್ಷನ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಫಸ್ಟ್ ಭೀಮಾ ಮುಗಿಸ್ಬಿಡೋಣ, ಮುಗಿಸಿ ಆಮೇಲೆ ವರ್ಷಕ್ಕೊಂದು ತುಂಬ ಚೆನ್ನಾಗಿದೆ ಸ್ಕ್ರಿಪ್ಟು ಮಾಡೋಣ ಅಂತೇಳಿ ಅವನು ಆ ಎರಡು ಸಿನಿಮಾಗಳನ್ನ ಬೇಡ ಅಂತೇಳಿ ಬಂದೆ ಅಷ್ಟೇ.